ಕಳ್ಳರು ಕಳ್ಳತನ ಮಾಡುವಾಗ ನಾನಾ ವೇಷದಲ್ಲಿ ನಾನಾ ನಾಮದ ಮೂಲಕ ಬಂದು ಯಾಮಾರಿಸಿ ಕಳ್ಳತನ ಮಾಡಿರೋದು ಹೊಸದೇನಲ್ಲ. ಆದರೆ ಇಲ್ಲೊಬ್ಬ ಖತರ್ನಾಕ್ ಕಳ್ಳ ಪ್ರೆಸ್ ಐ ಮೀನ್ ಪತ್ರಕರ್ತ ಎಂಬ ಹೆಸರು ಹೇಳಿಕೊಂಡು ಬಂದು ಅದರಲ್ಲೂ ನಕಲಿ ಪ್ರೆಸ್ ಐಡಿ ಕ್ರಿಯೇಟ್ ಮಾಡಿಕೊಂಡು ಕರ್ನಾಟಕ, ಗೋವಾ, ತಮಿಳುನಾಡು ರಾಜ್ಯಗಳಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಬೆಲೆ ಬಾಳುವ 7 ಕಾರ್ಗಳನ್ನ ಕಳ್ಳತನ ಮಾಡಿದ್ದಾನೆ. ಇನ್ನು ಇದೇ ವರ್ಷದ 7ನೇ ತಿಂಗಳು ಅಂದರೆ ಜುಲೈ ತಿಂಗಳು 2ನೇ ತಾರೀಕು ತುಮಕೂರು ನಗರದ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಚನಕಲೆ ಕುಪ್ಪೆ ಗ್ರಾಮದ ರಸ್ತೆಯಲ್ಲಿ ಅಲ್ಲಿ ನಿಲ್ಲಿಸಿದ ಮಾರುತಿ ಶಿಫ್ಟ್ ಕಾರನ್ನ ಹಾಗೂ ಜೂನ್ 24ನೇ ತಾರೀಕು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಬಡ್ಡಿಹಳ್ಳಿ ರಸ್ತೆಯಲ್ಲಿ ನಿಂತಿದ್ದ ಮಾರುತಿ ಬ್ರಿಡ್ಜ್ ಕಾರನ್ನ ಕಳವು ಮಾಡಿದಾಗ ಪರಮೇಶ್ವರನ ಹಾಗೂ ಹಕೀಂ ಇಬ್ಬರು ಖತರ್ನಾಕ್ ಕಳ್ಳರಿಗೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶ್ಯಾಪುರ್ ವಾರ್ಡ್ ನೇತೃತ್ವದ ತಂಡ ಬಲೆ ಬೀಸಿ ಇಬ್ಬರ ಕಳ್ಳರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜುಲೈ ತಿಂಗಳಲ್ಲಿ ನಮ್ಮ ತುಮಕೂರು ಸಬ್ಡಿವಿಷನ್ನಲ್ಲೇ ಒಂದು ಮಾರುತಿ ಸ್ವಿಫ್ಟ್ ಕಾರ್ ಕಳ್ಳತನ ಆಗಿರ್ತದೆ. ಸಿಮ್ಲರ್ಲಿ ಕ್ಯಾಚ್ ಸಂದ್ರದಲ್ಲಿಯೂ ಕಳ್ಳತನ ಆಗಿರ್ತದೆ. ಸೊ ಈ ಕಳ್ಳತನದ ಕೇಸಸ್ ಸ್ವಲ್ಪ ರೈಸಲ್ಲಿ ಬೇರೆ ಕೇಸಸ್ ಕೂಡ ರೈಸಲ್ಲಿ ಇರುವುದಿಲ್ಲ. ಈ ಕೇಸ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೋಬೇಕು ಅನ್ನೋ ಉದ್ದೇಶದಿಂದ ಒಂದು ಸೆಪ್ರೇಟ್ ಟೀಮನ್ನು ನಾವು ಮಾಡಿದ್ದೀವಿ. ಕ್ಯಾಚ್ ಸಂದ್ರ ಇನ್ಸ್ಪೆಕ್ಟರ್ ಚೆನ್ನೇಗೌಡರು ಮತ್ತು ಸಬ್ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡರು ಅವರಿಬ್ಬರು ಸರಿ ಓಂ ಪ್ರಕಾಶ್ ಹೊಸದಾಗಿ ಬಂದಾಗ ಅವರು ಕೇಸ್ನ ಈ ಏನು ವೆಹಿಕಲ್ ಟೆಸ್ಟ್ ಆಗಿರೋ ಕೇಸ್ನ ಫಾಲೋ ಮಾಡಿಕೊಂಡು ಹೋಗಿ ತಮಿಳ್ನಾಡಲ್ಲಿ ಅಡ್ಡ ಅಲ್ಲಿ ತನಕ ಹೋಗಿ ದೇಹ ಪಾಡಿದೆ ಆರೋಪಿ ಬಂದರು. ಆರೋಪಿನ ಬಂದು ವಿಚಾರಣೆ ಮಾಡಿದಾಗ ಅವನು ಬಂದ ಮೇಲೆ ಅವನ ವಿಚಾರಣೆ ಮಾಡಿದಾಗ ಅವನು ಟೋಟಲ್ 9 ಕೇಸಸ್ ಅವನು ಕಳ್ತನ ಮಾಡಿರೋ ಕೇಸಸ್ ಅವನು ಕೊಟ್ಟಿದ್ದಾನೆ. ಈ 9 ಕೇಸಸ್ ಕೂಡ 3 ನಮ್ಮ ತುಮಕೂರ್ದು, 3 ಗೋವಾದು, 2 ಗೋವಾ, 3 ಮೈಸೂರು ನಗರ, ಮತ್ತು 1 ತಮಿಳ್ನಾಡು ಕೇಸಸ್ನ ಅವನು. ಇನ್ನು ದಿನಾಂಕ 1 ಆಗಸ್ಟ್ 2021 ಸಂಜೆ ಕುಣಿಗಲ್ ತಾಲೂಕಿನ ಚಿಕ್ಕಲ್ಯ ಗ್ರಾಮದ ಸುಮಾ ಎಂಬುವರನ್ನ ನಾನು ಕುಣಿಗಲ್ ಪಟ್ಟಣದ ಬಿದನಗೆರೆ ಪೊಲೀಸ್ ಎಂದು ನಂಬಿಸಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಿಮ್ಮನ್ನ ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂದು ಆಕೆಯನ್ನ ಯಡಿಯೂರು ಬಳಿ ಇರುವ ಶ್ರೀನಿವಾಸ ದೇವರ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಚಾಕುವಿನಿಂದ ಹೆದರಿಸಿ ಆಕೆಯ ಕೊರಳಲ್ಲಿದ್ದ ಮಾಂಗಲ್ಯ ಸರ, ಮೊಬೈಲ್ ಫೋನ್, ಎಟಿಎಂ ಕಾರ್ಡ್ ಮತ್ತು ಹಣವಿದ್ದ ಪರ್ಸ್ ಅನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾನೆ. ಇನ್ನು ಪರಾರಿಯಾಗಿದ್ದ ಆರೋಪಿ ಪ್ರದೀಪನಿಗೆ ಬಲೆ ಬೀಸಿದ ಕುಣಿಗಲ್ ಅಮೃತೂರು ಪೊಲೀಸರು ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಬಿದನಗೆರೆ ಕುಣಿಗಲ್ ಹತ್ತಿರ ಒಂದು ಲೇಡಿಯನ್ನ ಒಬ್ಬನು ಬಂದು ಇಂಟರ್ಸೆಪ್ಟ್ ಮಾಡ್ತಾರೆ. ಮಾಡಿಬಿಟ್ಟು ನಾನು ಪೊಲೀಸ್ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮನ್ನು ಸಬ್ ಇನ್ಸ್ಪೆಕ್ಟರ್ ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ಆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಕರಿತಾವ್ರೆ ಅಂತ ಒಂದು ಕಡೆ ಹೋದ್ಮೇಲೆ ಅವನು ಅವ್ರದ್ದು ಮಾಂಗಲ್ಯ ಸರ್ ಅಂತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಬಂದು ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ನ ನಮ್ಮವರು ರಿಜಿಸ್ಟರ್ ಮಾಡಿಕೊಂಡು 392 ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 20 ಡೇಸ್ ಟೈಮ್ ತಗೊಂಡು 25 ದಿನದ ನಂತರ ಆ ಆರೋಪಿಯನ್ನು ಹಿಡಿತಾರೆ. ಹಿಡಿದು ಅದರ ಬಗ್ಗೆ ಸ್ವಲ್ಪ ಕುಲಕುಶವಾಗಿ ವಿಚಾರಣೆ ಮಾಡಬೇಕಾದ್ರೆ ಅವನು ಬರೀ ಕಲ್ತನ ಮಾಡಿರಲ್ಲ, ಹಿಯರಿಂಗ್ ಅಂತ ಮಾಡಿರ್ತಾರೆ, ಐ ಮಾಡಿ ಡಿಸ್ಕೋಸ್ ಮಾಡಿರಲ್ಲ. ಸೊ ಆರೋಪಿ ಪ್ರದೀಪ್ ಅಂತ ಹೇಳಿಬಿಟ್ಟು ಆರೋಪಿ ಅವನ ಹಿಡಿದು ಅವನ ಮೇಲೆ ಹಿಂದೆ ಇದ್ದ ಪ್ರಕರಣಗಳ ಬಗ್ಗೆ ಪೂರ್ತಿ ಮಾಹಿತಿ ಪಡ್ಕೊಂಡು ಟೋಟಲ್ 17 ಪ್ರಕರಣಗಳು ಬೆಂಗಳೂರು ಸಿಟಿ ಮೈಸೂರು. ಒಟ್ಟಾರೆ ತುಮಕೂರಿನ ಸುತ್ತಮುತ್ತಲು ಕ್ರಿಮಿನಲ್ ಕೇಸ್ಗಳು, ಅತ್ಯಾಚಾರಗಳು, ಸರಕಳ್ಳತನಗಳು ಹೆಚ್ಚಾಗುತ್ತಿದ್ದು ಇನ್ನು ಪೊಲೀಸರ ಕಾರ್ಯವೈಖರಿ ಚುರುಕಾಗಬೇಕಾಗಿದೆ ಎಂಬುದು ಎಲ್ಲರ ಆಶಯವಾಗಿದೆ. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ ಅಮೋಘ್ ಟಿವಿ ತುಮಕೂರು.